ಸಮುದಾಯದಲ್ಲಿನ ಮನೋವೈದ್ಯಕೀಯ ಮತ್ತು ವ್ಯಾಸನ ಸಮಸ್ಯೆಗಳಿಗೆ ಉತ್ತಮ ಚಿಕಿತ್ಸೆ ನೀಡುವ ಉದ್ದೇಶದಿಂದ ರಿವೈವ್ ಆಸ್ಪತ್ರೆಯನ್ನು ಆರಂಭಿಸಲಾಗಿದೆ. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಮೋಹನ್ ಕುಮಾರ್ ಅವರು, ಮನೋವೈದ್ಯಕೀಯ ಕಾಯಿಲೆ ವ್ಯಸನಗಳಿಗೆ ಉತ್ತಮ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಸೋಕ್ ಪುನರ್ವಸತಿ, ಅಲೋಪತಿ, ಪ್ರಕೃತಿ ಚಿಕಿತ್ಸೆ ಮತ್ತು ಆಯುರ್ವೇದ ಸೇವೆಗಳನ್ನು ಒಳಗೊಂಡ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವುದು ನಮ್ಮ ಪ್ರಮುಖ ನೀತಿಯಾಗಿದೆ ಹಾಗೂ ಇದಕ್ಕಾಗಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ. ಹಾಗೆಯೇ ವಿವಿಧ ರೀತಿಯ ಮನೋಕಾಯಿಲೆಗಳಿಗೆ ಉತ್ತಮ ರೀತಿಯ ತಾಂತ್ರಿಕತೆಯ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಆಸ್ಪತ್ರೆಯನ್ನು ಆರಂಭಿಸಲಾಗಿದೆ ಎಂದರು. ಮುಂದುವರೆದ ಅವರು, ನಮ್ಮ ಆಸ್ಪತ್ರೆಯಲ್ಲಿ ಮನೋವೈದ್ಯರು ಹಾಗೂ ಮನೋಶಾಸ್ತ್ರಜ್ಞರನ್ನ ಒಳಗೊಂಡಂತೆ ಉತ್ತಮ ವೈದ್ಯಕೀಯ ಸೌಲಭ್ಯವೂ ಸಹ ಇದೆ. ಆಸ್ಪತ್ರೆಯಲ್ಲಿ ಸುಸಜ್ಜಿತವಾದ ವಾರ್ಡ್ಗಳು, ಸ್ಪೆಷಲ್ ವಾರ್ಡ್ಗಳು, ಡಿಲೆಕ್ಸ್ ವಾರ್ಡ್ಗಳು ಒಳಗೊಂಡಂತೆ ಉತ್ತಮ ಹೊರಾಂಗಣ, ಉದ್ಯಾನವನ, ಹೋಮ್ ಥಿಯೇಟರ್ ವ್ಯವಸ್ಥೆ ಕೂಡ ಇದೆ ಎಂದು ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಮೋಹನ್ ಕುಮಾರ್ ಸೇರಿದಂತೆ ಡಾಕ್ಟರ್ ಕೃಷ್ಣ, ಡಾಕ್ಟರ್ ಚಂದ್ರಶೇಖರ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ರು. ಮಸಾಜ್ ಥೆರಪಿಗಳು ನಡೀತದೆ, ಅದೇ ರೀತಿ ಪೇಷಂಟ್ ಎಂಗೇಜ್ ಆಗಿರೋಕ್ಕೆ ಹೋಮ್ ಥಿಯೇಟರ್ ಫೆಸಿಲಿಟಿ ಇದೆ, ಇಂಡೋರ್ ಗೇಮ್ಸ್ ಇದೆ. ಇದನ್ನೆಲ್ಲ ಒಳಗೊಂಡಂಥ ಯಾವುದೇ ಮಾನಸಿಕ ರೋಗಿ ಅಥವಾ ರೋಗ ವಿಧಾನಕ್ಕೆ ಚಿಕಿತ್ಸೆಗೆ ಇರೋಂಥ ಹಾಸ್ಪಿಟ್ಲಲ್ಲಿ ಎಲ್ಲೂ ಸಿಗಲ್ಲ ಅಂತ ಒಂದು ಪ್ರಯತ್ನನ ನಾವು ಮಾಡಿದ್ದೀವಿ. ಈ ಪ್ರಯತ್ನಕ್ಕೆ ನೀವೆಲ್ಲ ಪತ್ರಿಕಾ ಮಿತ್ರರು ನಮಗೆ ಸಹಕಾರ ಕೊಡಬೇಕು, ಅಟ್ಲೀಸ್ಟ್ ಜನಗಳಿಗೆ ತಿಳಿಗೆ ಹೇಳಬೇಕು ಈ ಪ್ರಯತ್ನದ ಬಗ್ಗೆ, ಮಾನಸಿಕ ರೋಗಗಳಿಂದ ಆಗಂಥ ಸಮಸ್ಯೆಗಳ ಬಗ್ಗೆ ಹೇಳಬೇಕು.